ನಮಸ್ಕಾರ, ಗುಡ್ ಮಾರ್ನಿಂಗ್. ಈಗ ಬೆಳಿಗ್ಗೆ 9 ಗಂಟೆ, ನನ್ನ ಮಾರ್ನಿಂಗ್ ಕೆಲಸ ಎಲ್ಲ ಮುಗೀತು, ಜಸ್ಟ್ ಫ್ರೀ ಆಗಿದ್ದೀನಿ. ಸ್ನಾನ ಕೂಡ ಆಯಿತು. ಕೆಲವೊಬ್ರು ಕೇಳ್ತಾ ಇರ್ತಾರೆ, ನೀವು ಡೈಲಿ ಯೂಸ್ಗೆ ಯಾವ ಕ್ರೀಮ್ ಯೂಸ್ ಮಾಡ್ತೀರಾ ಅಂಥೇಳಿ. ನಾನು ಯೂಸ್ ಮಾಡೋದು ಲೋಟಸ್ಸು, ಲೋಟಸ್ ವೈಟ್ ಗ್ಲೋ, ಸ್ಕಿನ್ ವೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಯೂಸ್ ಮಾಡ್ತೀನಿ. ಮುಂಚೆ ಎಲ್ಲ ನಾನು ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತಿದ್ದೆ, ಬಟ್ ಯಾಕೋ ನನಗೆ ಬರ್ತಾ ಬರ್ತಾ ಅಷ್ಟೊಂದು ಸೆಟ್ ಅನ್ನಿಸ್ಲಿಲ್ಲ ಸ್ಕಿನ್ಗೆ, ಹಾಗಾಗಿ ಈಗ ನಾನು ಯೂಸ್ ಮಾಡ್ತಾ ಇರೋದು ಇದನ್ನೇ. ಸೊ ನಾನು ಮುಂಚೆನೆ ಹೇಳಿದ್ನಿ, ಬಟ್ ಅವಾಗವಾಗ ಕೇಳ್ತಾ ಇರ್ತಾರೋ. ಇದು ಎಲ್ಲ ಸ್ಕಿನ್ ಟೈಪ್ನವ್ರಿಗೂ ಸೆಟ್ ಆಗ್ತೈತಿ, ಆರಾಮಾಗಿ ಯೂಸ್ ಮಾಡ್ಬೋದು. ಬೆಳಗ್ಗೆ ನಾನು ಇಡ್ಲಿ ಮಾಡಬೇಕಾಗಿತ್ತು, ಹಿಟ್ಟನ್ನು ಸ್ವಲ್ಪ ಲೇಟಾಗಿ ರುಬ್ಬಿದ್ನಿ. ನೆನ್ನೆ ರವೆ ಇಡ್ಲಿ ಮಾಡಿದ್ನಿ, ಉದ್ದಿನಬೇಳೆ ರುಬ್ಬೋದೇ ಲೇಟಾಯಿತು, ಹಾಗಾಗಿ ಅದು ಹಿಟ್ಟು ಅಷ್ಟೊಂದು ಉಕ್ಕು ಬಂದಿರಲಿಲ್ಲ. ಇಡ್ಲಿ ಮಾಡಿದರೆ ಅಷ್ಟೊಂದು ಸರಿ ಹೋಗೋದಿಲ್ಲ ಅಂಥೇಳಿ ನಾನು ಇಡ್ಲಿ ಕ್ಯಾನ್ಸಲ್ ಮಾಡಿ ಪಟ್ ಅಂಥೇಳಿ ಅವಲಕ್ಕಿ ಮಾಡಿದ್ನಿ. ಈಗ ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ಅದು ಚೆನ್ನಾಗಿ ಉಕ್ಕು ಬಂದಿರ್ತೈತಿ, ಅಂದರೆ ಹುಳಿ ಬಂದಿರ್ತೈತಿ. ಸೊ ಮಧ್ಯಾಹ್ನ ಇಡ್ಲಿ ಮಾಡಬೇಕಂತ ಪ್ಲ್ಯಾನಿಂಗ್ ಐತಿ. ಬೆಳಿಗ್ಗೆ ಆದರೆ ಚಟ್ನಿ ಅಷ್ಟೇ ಮಾಡ್ಬೇಕು ಅಂದ್ಕೊಂಡಿದ್ನಿ, ಹೆಂಗೂ ಮಧ್ಯಾಹ್ನ ಅಲ್ಲ, ಹಾಗಾಗಿ ಸಾಂಬಾರು ಮಾಡಿಬಿಡ್ತೇನೆ. ಇನ್ನೇನಿಲ್ಲ, ಕೆಲಸ ಟೆನ್ಷನ್ನೇ ಇಲ್ಲ. ಈಗ ಸ್ವಲ್ಪ ಕೆಲಸ ಇರೋದಂದರೆ ಸ್ವಲ್ಪ ಹಸ್ಬೆಂಡ್ದು ಯೂನಿಫಾರ್ಮ್ ವಾಶ್ ಮಾಡಬೇಕು, ಕೆಲವೊಂದು ಬಟ್ಟೆ ಎಲ್ಲ ವಾಷಿಂಗ್ ಮೆಷಿನ್ ಹಾಕಬೇಕು, ಬಿಟ್ಟರೆ ಇನ್ನೇನಿಲ್ಲ. ಚಿಂಟುಂದು ಈಗ ಆನ್ಲೈನ್ ಕ್ಲಾಸ್ ಶುರು ಆಗೈತೆ ಆಲ್ರೆಡಿ, ಅವನು ತಿಂಡಿ ತಿನ್ನತ್ತಿದ್ದ, ತಿಂಡಿ ಹಾಕಿಕೊಟ್ರೆ ಈ ನೋಡ್ರಿ ಇಲ್ಲಿ ಏನು ಮಾಡತ್ತಾನಂಥೇಳಿ, ಬಿಸ್ಕೆಟ್ ಹುಡ್ಕಾಡತ್ತಾನ ಅವನಲ್ಲ ಕೂತ್ಕೊಂಡು, ಬಿಸ್ಕೆಟ್ ಬೇಕಂತ ತಿಂಡಿ ಮಾಡಂತ ಹೇಳಿದ್ರೆ ಬರೀ ಇದ್ರಾಗ ಇರ್ತಾನ. ಅಲ್ಲಿ ಆನ್ಲೈನ್ ಕ್ಲಾಸ್ ನಡೀತಿರ್ತೈತಿ, ಇಲ್ಲಿ ಇನ್ನೊಂದು ಕೆಲಸದಾಗ ಬ್ಯುಸಿ ಇರ್ತಾನೆ ಅವನು. ಸೊ ಅವ್ನ ಜೊತೆ ಕೂತ್ಕೋಬೇಕು, ಅವ್ನ ಜೊತೆ ಕೂತ್ಕೊಳ್ಳಿಲ್ಲ ಅಂದ್ರೆ ಅವನು ಏನು ಅಷ್ಟೊಂದು ಸರಿಯಾಗಿ ಕೂತ್ಕೊಂಡು ನೋಡೋದೇ ಇಲ್ಲ, ಕಾನ್ಸಂಟ್ರೇಷನ್ ಕೊಟ್ಟು ಬರೀ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾನು. ಸೊ ಅದೊಂದು ಎಕ್ಸ್ಟ್ರಾ ಕೆಲಸ ನನಗೆ ಸ್ಕೂಲಿಗೆ ಕಳಿಸೋವರೆಗೂ ಆನ್ಲೈನ್ ಕ್ಲಾಸ್ ಇರೋದ್ರಿಂದ. ಈಗ ಚಿಂಟುಗೆ ನಾಷ್ಟ ಮಾಡ್ಸತ್ತೀನಿ. ಒಂದೊಂದು ದಿವಸ ಕ್ಲಾಸ್ಗಿಂತ ಮುಂಚೆನೇ ಆಗಿರ್ತೈತಿ, ಒಂದೊಂದು ದಿವಸ ಲೇಟ್ ಆಗಿಬಿಡ್ತೈತೆ ಅವ್ನ ನಾಷ್ಟ. ಇವನ್ನ ನಾಷ್ಟ ಮಾಡಿಸಿ ನಾನು ಸ್ವಲ್ಪ ದೇವ್ರಿಗೆ ದೀಪ ಹಚ್ಚಿ ಅದಾದಮೇಲೆ ನಾನು ನಾಷ್ಟ ಮಾಡ್ಬೇಕಂತ ಅಂದ್ಕೊಂಡೇನಿ. ಹಂಗೆ ಮಧ್ಯಾಹ್ನ ಇಡ್ಲಿ ಸಾಂಬಾರು ಮಾಡತ್ತೇನಲ್ಲ, ಸ್ವಲ್ಪ ತೊಗರಿಬೇಳೆನೂ ನೆನೆಸಿಟ್ಬಿಡ್ತೇನೆ, ಅಂದ್ರೆ ನೆನೆಸಿಟ್ರೆ ಚಲೋ ಕುದೀತಾವು, ಸಾಂಬಾರನ್ನು ಚಲೋ ಆಗ್ತೈತಿ, ಇಲ್ಲಾಂದ್ರೆ ಬೇಳೆ ಹಂಗೆ ಉಳಿದ್ಬಿಡ್ತಾವು. ಸ್ವಲ್ಪ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕಷ್ಟೇ, ಇನ್ನೇನಿಲ್ಲ, ಫುಲ್ ಫ್ರೀ ಇವತ್ತು. ಮೇನ್ ಮನೆಯವರು ಇಲ್ಲ, ಅವರು ನಾನು ನೆನ್ನೆ ವ್ಲಾಗ್ಗಳಿಗೆ ಹೇಳೇನಿ ಊರಿಗೆ ಹೋಗಿದಾರಂತ, ಸ್ವಲ್ಪ ಏನೋ ಅವ್ರು ಇಲ್ಲದಕ್ಕೆ ಒಂಥರ ಮಿಸ್ಸಿಂಗ್ ಮಿಸ್ಸಿಂಗ್ ಅನ್ಸಕ್ಕತ್ಬಿಟ್ಟೈತಿ, ಮನೆಯೆಲ್ಲ ಖಾಲಿ ಖಾಲಿ ಅನ್ಸತ್ತಿ. ಇದ್ದಾಗ ಒಂಥರ ಸೌಂಡ್ ಸೌಂಡು ಏನೇನೋ ಅವರು ಮಾತಾಡ್ತಿರ್ತಾರೋ ನಾನು ಮಾತಾಡ್ತಿರ್ತೇನೆ, ಅವ್ರು ಇಲ್ಲದೇ ಇದ್ದಿದ್ದಕ್ಕಂತೂ ಒಂಥರ ಮನೇನ ಖಾಲಿ ಅನ್ಸತ್ತೈತಿ. ಮನೆಯೊಳಗೆ ಒಬ್ಬರು ಮನುಷ್ಯ ಇಲ್ಲ ಅಂದ್ರೆ ಮುಗೀತು, ಏನೋ ಒಂಥರ ಕಳ್ಕೊಂಡಂಗೆ ಅನಿಸ್ತೈತೆ ಅಂತ ಹೇಳ್ಬೋದು. ಅವ್ರಿದ್ರೆ ಏನಾಗ್ಬಿಡ್ತೈತಿ, ಬೆಳಿಗ್ಗೆ ಅವರಿಗೆ ಕರೆಕ್ಟಾಗಿ ನಾಷ್ಟ ಬೇಕು ಅಷ್ಟರೊಳಗೆ ಆಗಿಬಿಡ್ತೈತಿ. ನಾವೆಲ್ಲ ಇದ್ಬಿಟ್ರೆ ಸ್ವಲ್ಪ ಟೈಮಿಂಗ್ ಎಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ, ಕರೆಕ್ಟ್ ಕರೆಕ್ಟ್ ಟೈಮ್ಗೆ ಎಲ್ಲ ಊಟ ತಿಂಡಿ ಆಗ್ತಿರ್ತೈತಿ. ಜೊತೆಗೆ ಮಧ್ಯಾಹ್ನ ಅವ್ರು ಡ್ಯೂಟಿಗೆ ಹೋಗ್ತಾರಂಥೇಳಿ ನಂದು ಊಟ ನಂದು ಅಡುಗೆ ಕೆಲಸ ಎಲ್ಲ ಶುರು ಆಗಿಬಿಡ್ತೈತೆ ಮಧ್ಯಾಹ್ನ. ಅವ್ರು ಹೋಗಿ ಬರೀ ಒಂದು ದಿವಸಕ್ಕೇ ಒಂಥರ ಏನೋ ಒಂಥರ ಕಳ್ಕೊಂಡಂಗೆ ಅನ್ಸಾಗತ್ಬಿಟ್ಟೈತಿ. ನಾ ಅವ್ರಿಗೆ ಹೇಳತ್ತಿದ್ದೀನಿ ಫೋನೊಳಗೆ, ಬೇಗ ಬಂದುಬಿಡ್ರಿ, ಒಂಥರ ಗಮಿಸ್ವಲ್ತು ಟೈಮ ಹೋಗ್ವಲ್ತು ನಮ್ಗೆ ಅಂಥೇಳಿ. ನಮ್ಮ ಮಕ್ಕಳು ನೆನೆ ಅನ್ನತ್ತಿದ್ರು ಯಾವಾಗ ಬರ್ತಾರೆ ಪಪ್ಪ ಅಂಥೇಳಿ. ಹಂಗೆ ನಾನು ಊರಿಗೆ ಹೋಗ್ತೇನೆ ಹೋಗ್ತೇನೆ ಅಂತಿರ್ತೇನೆ ಇವ್ರಿಗೆ, ಇವರು ಟೈಮ್ ಪಾಸ್ ಆಗೋದಿಲ್ಲ ಅಂತಿರ್ತಾರೆ, ಬಟ್ ನನಗೂ ರಿಯಲ್ ಎಕ್ಸ್ಪೀರಿಯೆನ್ಸ್ ಆಗೈತೆ ಅಂತ ಹೇಳ್ಬೋದು. ಅವ್ರಿಲ್ದಕ್ಕೆ ಒಂಥರ ಮನೆ ಕಾಲಿ ಕಾಲಿ, ಪಾಪ ನಾನು ಮಕ್ಕಳು ಎಲ್ಲ ಸೇರಿ ಹೋಗ್ಬಿಡ್ತೇವೆ, ಅವ್ರೊಬ್ಬರೇನ ಇರ್ತಾರೋ ಅವಾಗ ಪಾಪ ಎಷ್ಟು ಬೋರ್ ಆಗಬಾರ್ದು ಅಂತ ಹಂಗೆ ಅನ್ಸೋದೈತೆ ನನಗೆ. ಈಗ ಅಡ್ವಾನ್ಸಾಗೆ ನಾನು ಹೇಳತ್ತಿದ್ದೆ ಊರಿಗೆ ಹೋಗ್ತೇನೆ ರೀ, ಈಗ ಸಮ್ಮರ್ ಒಳಗೆ ನನಗೆ ರಜದಾಗ ಒಂಥರ ಭಾಳ ಮಿಸ್ ಮಾಡ್ಕೊಳತ್ತೇನೆ ಅಂಥೇಳಿ ಆಲ್ರೆಡಿ ಹೇಳತ್ತಿದ್ನಿ. ಈಗ ಪಾಪ ನಿನ್ನೆ ಒಂದು ದಿವಸ ಅವ್ರು ಊರಿಗೆ ಹೋಗಿದ್ದಕ್ಕೆ ನಮ್ಗೆ ಎಷ್ಟು ಇದಾಗತ್ತೈತಿ, ಅವ್ರು ಅಂತಿದ್ರು ಯಾವಾಗಲೂ ಇಷ್ಟು ದೊಡ್ಡ ಮನೆಯೊಳಗೆ ನಾವು ಒಬ್ಬ ಹೆಂಗಿರಲಿ, ನಮ್ಗೆ ಟೈಮ್ ಪಾಸ್ ಆಗೋದೇ ಇಲ್ಲ, ನೀನು ಮಕ್ಕಳು ಇರಲಿಲ್ಲ ಅಂದ್ರೆ ಅಂಥೇಳಿ. ನಾನು ಊರಿಗೆ ಹೋಗೋದು ವರ್ಷಕ್ಕೊಂದು ಸಾರಿ, ಹೋದರೆ ಒಂದು ತಿಂಗಳು ಫುಲ್ ಕರೆಕ್ಟಾಗಿ ನಾನು ಹೇಳೇ ಹೋಗಿರ್ತೇನೆ, ಒಂದು ತಿಂಗಳು ನಾನು ಹೋಗಿ ಬರ್ತೇನೆ ಅಂತೇಳಿ. ಕೊರೋನಾ ಶುರು ಆಯಿತಲ್ಲ, ಇದು ಸ್ಪ್ರೆಡ್ ಆಗೋಕ್ಕೆ ಶುರು ಆಯಿತು, 2 ವರ್ಷ ಆಯಿತು ನಾನು ಹೋಗೇ ಇಲ್ಲ. ಅಂದ್ರೆ ಫಂಕ್ಷನ್ ಅಂಥೇಳಿ ಹೋಗಿ ಬಂದೇನಿ, ಸಮ್ಮರ್ಗೆ ಅಂತ ಹೋಗೇ ಇಲ್ಲ. ಫಸ್ಟ್ ಸಮ್ಮರ್ಗೆ ಹೋಗ್ಬೇಕಂತ ಅಂದ್ಕೊಂಡು 2 ಇಯರ್ಸ್ ಬ್ಯಾಕು, ಆವಾಗ ಹೋಗಬೇಕು ಅಂತ ಇನ್ನೇನು ರೆಡಿ ಆಗಿದ್ವಿ ಎಲ್ಲರೂ, ಅಷ್ಟೊತ್ತಿಗೆ ಇದು ಕೊರೋನಾ ಸ್ಟಾರ್ಟ್ ಆಯಿತು. ಆಮೇಲೆ ಮಿಡ್ಲೊಳಗೆ ಒಂದು ವಾರ ಮದುವೆಗೆ ಹೋಗಿ ಬಂದೆ ಅಷ್ಟು, 1 ವರ್ಷ 1.5 ವರ್ಷದ ಮ್ಯಾಲೆ ಹೋಗಿದ್ದೀನಿ ನಾ ಊರಿಗೆ. ಅದಾದಮೇಲೆ ಮತ್ತೆ ಇನ್ನೇನು ಮಾರ್ಚ್ ಏಪ್ರಿಲ್ ಲಾಸ್ಟ್ ಇಯರ್ಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ, ಅಷ್ಟೊತ್ತಿಗೆ ಮತ್ತೆ ಅದೇ ಥರ ಆಯಿತು, ಆವಾಗೂ 1 ವರ್ಷದ ಮೇಲೆ ಗ್ಯಾಪ್ ಆಯಿತು. ಮೊನ್ನೆ ಅದು ಫಂಕ್ಷನ್ ಐತೆ ಅಂತ ಹೋಗಿದ್ನಿ, ಇಲ್ಲ ಅಂದ್ರೆ ಆವಾಗಲೂ ನನಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಒಂದೊಂದು ಸಾರಿ ಭಾಳ ಮಿಸ್ ಮಾಡ್ಕೋತಿರ್ತೇನೆ ಊರನ್ನು.
ಆದರೆ ಹಸ್ಬೆಂಡ್ ಸ್ವಲ್ಪ ಪಾಪ ಅವರು ಕಳ್ಸೋಕೆ ಅವ್ರಿಗೂ ಬೇಜಾರು, ಬಟ್ ಏನು ಮಾಡೋಕ್ಕಾಗೋದಿಲ್ಲ, ನಾವು ಇಲ್ಲಿ ಒಂದೊಂದು ವರ್ಷ ಇರ್ತೇವೆ ಅಂತೇಳಿ ಅವರು ಆಯ್ತು ಹೋಗಿ ಬಾ ಅಂತ ಕಳಿಸಿರ್ತಾರೆ. ನೋಡಬೇಕು, ಈಗ ಮಾರ್ಚ್ ಏಪ್ರಿಲ್ ಒಳಗೆ ಹೋಗ್ಬೇಕಂತ ಅಂದ್ಕೊಂಡೆ ನಾನು ಕೂಡ. ಮಿಸ್ ಮಾಡ್ಕೊಳತ್ತೇನೆ ನಿಜವಾಗ್ಲೂ ಎಲ್ಲರನ್ನು. ಅಲ್ಲಿ ಹೋದರೆ ಒಂದು ತಿಂಗಳು ಅದು ಹೆಂಗೆ ಕಳಿತೈತೋ ಗೊತ್ತಾಗೋದಿಲ್ಲ. ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಎಲ್ಲರನ್ನು ಭೇಟಿಯಾಗಿ ಎಲ್ಲರನ್ನು ಮಾತಾಡಿಸ್ಕೊಂಡು, ಮತ್ತು ಮಾರ್ಚ್ ಏಪ್ರಿಲ್ ಒಳಗೆ ಹೆಚ್ಚು ಮದುವೆ ಎಲ್ಲ ಬರ್ತಾವೆ, ಸೀಸನ್ ಆವಾಗಲೇ ಶುರು ಆಗಿಬಿಡ್ತೈತಿ, ಎಲ್ಲ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದಿರ್ತೇನೆ. ಹಾಗೆ ಈಗ ಪೂಜೆ ಮಾಡ್ತಿದ್ದೀನಲ್ಲ, ದೀಪ ತೊಳಿತಾ ಇದ್ದೆ. ಯಾವಾಗಲಾದರೂ ಇದು ಕಲರ್ ತುಂಬ ಡಲ್ ಆದಾಗ ನಾನು ತೊಳಿತೀನಿ. ಮುಂಚೆ ಎಲ್ಲ ನಾನು ಕೋಲ್ಗೇಟ್ ಸ್ಟ್ರಾಂಗ್ ಟೀತ್ ಅಂತ ಒಂದು ಟೂತ್ಪೇಸ್ಟ್ ಬರುತ್ತಲ್ಲ, ಅದರಿಂದ ತೊಳಿತಾ ಇದ್ದೆ. ಇಲ್ಲೇ ಇದೆ ನೋಡಿ, ಇದರಿಂದ ತೊಳಿತಾ ಇದ್ದೆ ಯಾವಾಗಲೂ. ಮೊನ್ನೆ ಶಾಪಿಂಗ್ ಹೋದಾಗ ನಾನು ರೂಪೇರಿ ಇನ್ಸ್ಟಂಟ್ ಕಾಂಟ್ಯಾಕ್ಟ್ ಸಿಲ್ವರ್ ಶೈನ್ ಅಂತ ತೊಗೊಂಡು ಬಂದೆ. ನನಗಂತೂ ಒಂದೆರಡು ವಾಶ್ ಮಾಡಿದೆ ಅಷ್ಟೇ, ಅಲ್ಲಿ ದೀಪ ಏನು ಇದರಿಂದ ಇನ್ನೂವರೆಗೂ ವಾಶ್ ಮಾಡಿಲ್ಲ. ಮೊನ್ನೆ ಶಾಪಿಂಗ್ ಹೋದಾಗ ತೊಗೊಂಡು ಬಂದಿದ್ದು. ಜಸ್ಟ್ ಲಕ್ಷ್ಮೀ ಮುಖ ಅಷ್ಟೇ ವಾಶ್ ಮಾಡಿದೆ, ತುಂಬಾ ಈಗಲೇ ತಂದಿದ್ದೀವೇನೋ ಅನ್ನೋಷ್ಟು ಒಂಥರ ಬ್ರೈಟ್ನೆಸ್ ಬಂತು. ನನಗೆ ಪರವಾಗಿಲ್ಲ, ಇದನ್ನು ಯೂಸ್ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ. ಮುಂಚೆ ಎಲ್ಲ ಸುಮ್ಮನೆ ಹಾಗೆ ಒಂದು ವಿಭೂತಿ ಅಥವಾ ಟೂತ್ಪೇಸ್ಟು ಆ ಥರ ಹಚ್ಚಿ ತೊಳಿತಾ ಇದ್ದೆ, ಅಷ್ಟೊಂದೇನು ಶೈನಿಂಗ್ ಅನಿಸ್ತಾ ಇರಲಿಲ್ಲ. ಬಟ್ ಇದನ್ನು ಹಚ್ಚಿದ ಮೇಲೆ ನನಗಂತೂ ಒಂಥರ ಈಗಲೇ ತಂದಿದ್ದೀವೇನೋ ಅನ್ನೋ ಥರ ಅನ್ನಿಸ್ತು. ಸೊ ಈಗ ದೀಪ ಹೆಂಗೂ ತೊಳಿತಿದ್ನಲ್ಲ, ನೋಡೋಣ ಯಾವ ಥರ ಬರುತ್ತೆ ಅಂತ ಈಗ ತೊಳಿತಾ ಇದ್ದೀನಿ ನಾನು. ಒಂದು 15 ದಿವಸಕ್ಕೆ ಒಂದ್ಸರಿ ಆ ಥರ ತೊಳಿತೀನಿ, ತುಂಬ ಡಲ್ ಅನ್ನಿಸ್ದಾಗ ಅಷ್ಟೇ. ನೋಡಿ ಈಗ ಎಣ್ಣೆ ಎಲ್ಲ ಒಂದು ಟಿಶ್ಯೂ ಪೇಪರಿಂದ ಒರೆಸ್ಕೊಂಡು ತೊಳಿಬೇಕು. ಏನಿಲ್ಲ, ಇದನ್ನೊಂದು 4-5 ಡ್ರಾಪ್ ಹಾಕಿ ಒಂದು ಜಸ್ಟ್ ಒಂದು ಬಟ್ಟೆಯಿಂದ ಉಜ್ಜೋಕೆ ಹೇಳ್ತಾರಷ್ಟೇ ಅವರು, ಇನ್ನೇನು ಕೆಲಸನೇ ಇಲ್ಲ ಜಾಸ್ತಿ. ಅಷ್ಟು ಮಾಡಿದರೆ ಸಾಕು, ಒಂಥರ ಬ್ರೈಟ್ನೆಸ್ ಬಂದುಬಿಡುತ್ತೆ. ಸೊ ಈಗ ಅದನ್ನು ತೊಳಿತಿದ್ದೀನೆಲ್ಲ ನಾನು. ನಾನು ಮುಂಚೆ ನಾನೆಲ್ಲ ತಾಮ್ರದ ದೀಪನೇ ಯೂಸ್ ಮಾಡ್ತಾ ಇದ್ದೆ, ಬಟ್ ಹೊಸ ಮನೆಗೆ ಬಂದಮೇಲೆ ಕೆಲವರೆಲ್ಲ ಹೇಳ್ತಾ ಇದ್ರು ಸ್ವಂತ ಮನೆ ಅಲ್ವಾ, ಬೆಳ್ಳಿ ದೀಪದಲ್ಲಿ ಹಚ್ಚಿ ಒಳ್ಳೆಯದು, ಮನೆಗೆ ತಂಪು ಅಂದರೆ ಬೆಳ್ಳಿ ತಂಪು, ಹಾಗಾಗಿ ಬೆಳ್ಳಿ ದೀಪದಲ್ಲಿ ದೀಪ ಹಚ್ಚಿ ಒಳ್ಳೆಯದು ಅಂತ ಹೇಳಿದರು. ಸೊ ಆವಾಗ ಒಂದು ಪೇರ್ ತೊಗೊಂಡು ಬಂದಿದ್ದೆ. ನೋಡಿ ಜಸ್ಟ್ ತೊಳೆದೆ, ಎಷ್ಟು ಶೈನಿಂಗ್ ಬರ್ತಾ ಇದೆ ಅಂತ ನೋಡಿ, ಒಂಥರ ಬ್ರೈಟ್ನೆಸ್ಸೇ ಇಲ್ದಂಗೆ ಆಗಿತ್ತು. ನಾನು ಅಷ್ಟೊಂದು ನಂಗೆ ಐಡಿಯಾ ಇರಲಿಲ್ಲ, ಟೂತ್ಪೇಸ್ಟಿಂದ ನಾನು ಕ್ಲೀನ್ ಮಾಡ್ತಾ ಇದ್ದೆ. ನೋಡಿ ಹೆಚ್ಚು ಕಮ್ಮಿ ಅಂದ ನನಗೆ 2-3 ಮಂತ್ಸ್ ಬಂದೇ ಬರುತ್ತೆ. ನೋಡಿ ಎಷ್ಟು ಪಳಪಳ ಅಂತ ಇದೆ ಅಂತ. ಏನಿಲ್ಲ, ಪೂಜೆ ಮಾಡಿ ತಿಂಡಿ ಮಾಡಬೇಕು ನಾನು. ಹಂಗೆ ಮಧ್ಯಾಹ್ನದ ಊಟಕ್ಕೆ ನಾನು ಶಿರ ಮಾಡತ್ತೇನಿ, ಅಂದರೆ ಕೇಸರಿ ಬಾತು. ಚಿಂಟುಗೆ ಭಾಳ ಇಷ್ಟ ಇದು ಕೇಸರಿ ಬಾತು. ಸೊ ಹಾಗಾಗಿ ಬಿಸಿ ಬಿಸಿಯಾಗಿರೋ ಕೇಸರಿ ಬಾತ್ ಮಾಡತ್ತೇನಿ. ಸೈಡ್ ನಾನು ಗೋಡಂಬಿ ದ್ರಾಕ್ಷಿನೂ ಹುರ್ಕೊಳತ್ತೇನಿ ತುಪ್ಪದೊಳಗೆ. ಶ್ರೇಯಸ್ ಸ್ಕೂಲ್ ಹೋಗಿದ್ದ, ಅವನದು ಇವತ್ತು ಟೆಸ್ಟು, ಹಾಗಾಗಿ ಅವ್ನು ಬರೋ ಅಷ್ಟೊತ್ತಿಗೆ ಅಡುಗೆ ಮಾಡಿಡತ್ತೇನೆ ನಾನು. ನೋಡಿರಿ ಈಗ ಮಧ್ಯಾಹ್ನ ಟೈಮ್ ಅನ್ನೋ ಅಷ್ಟೊತ್ತಿಗೆ ಹಿಟ್ಟು ಎಷ್ಟು ಚಂದ ಉಕ್ಕು ಬಂದಿತ್ತು ಅಂಥೇಳಿ, ಅಂದರೆ ಹುಳಿ ಬಂದಿತ್ತು. ಇನ್ನು ಇಡ್ಲಿ ಮಾಡಬೇಕು, ಬೆಳಗ್ಗೆ ಬೆಳಿಗ್ಗೆ ಇದ್ರ ಅರ್ಧ ಹಿಟ್ಟು ಕಾಣತ್ತಿತ್ತು. ಸೊ ಅರ್ಜೆಂಟ್ನಾಗ ಮಾಡಿನಿ ಅಂದರೆ ಒಂಥರ ಕಲ್ಲಾಗ್ಬಿಡ್ತಾವ ಅಂಥೇಳಿ ನಾನು ಅದೇ ಅವಲಕ್ಕಿ ಮಾಡಿಬಿಟ್ಟಿದ್ದೆ ಅಷ್ಟ. ಈಗ ಎಣ್ಣೆ ಹಚ್ಚಿ ನಾನು ಎಲ್ಲ ಇಡ್ಲಿ ಪ್ಲೇಟ್ಗೆ ಹಾಕತ್ತೇನೆ ಹಿಟ್ಟು. ಇನ್ನು ಗರಮ ಗರಮ್ ಇಡ್ಲಿ ತಿನ್ನಬೇಕು. ಸಾಂಬಾರು ಕುದಿಯಾಕಿಟ್ಟೇನೆ ನಾನು. ನೋಡ್ರಿ ಈಗ ಬಿಸಿ ಬಿಸಿಯಾದ ಇಡ್ಲಿ ರೆಡಿ ಆದವು. 7-8 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಚಲೋ ಬೇಯ್ತಾವೆ ಇಡ್ಲಿ, ರವಾ ಇಡ್ಲಿ. ನಂಗೆ ಅಕ್ಕಿ ಇಡ್ಲಿನೂ ಭಾಳ ಇಷ್ಟ ಆಗ್ತಾವೆ. ಮನ್ಯಾಗ ಎಲ್ರಿಗೂ ಅಕ್ಕಿ ಇಡ್ಲಿ ಇಷ್ಟ ಆಗೋದಿಲ್ಲ ಅಷ್ಟೊಂದು, ನನಗಿಷ್ಟ. ಬಟ್ ರವಾ ಇಡ್ಲಿ ಭಾಳ ಇಷ್ಟಪಡ್ತಾರೆ ಎಲ್ಲರೂ. ಈಗ ಎಲ್ರಿಗೂ ಚಟ್ನಿ ಸಾಂಬಾರು ಮತ್ತು ಇಡ್ಲಿ ಜೋಡಿ ಹಾಕಿ ಕೊಡತ್ತಿದ್ನಿ ಶ್ರೇಯಸ್ಗೆ ಮತ್ತು ಚಿಂಟುಗೆ. ನಾನು ಕೂಡ ಊಟ ಮಾಡಬೇಕು. ಬೆಳಿಗ್ಗೆ ಅವಲಕ್ಕಿ ಇದ್ದಿದ್ದರಿಂದ ಯಾರೂ ಅಷ್ಟು ಇಷ್ಟಪಟ್ಟು ತಿನ್ನಲಿಲ್ಲ ಇಬ್ಬರು. ಈಗ ಊಟ ಮಾಡಬೇಕು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡಕತ್ತೀನಿ, ಮತ್ತೆ ಸಿಗೋನು ಆದಷ್ಟು ಬೇಗ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.